ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಧಾರವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಬಳೆ ನಿಮ್ಮದಾಗಿಸಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ಬೆಲೆಬಾಳೋ ಡೈಮಂಡ್ ರಿಂಗ್ಗಳು 100 ವಿಜೇತರಿಗೆ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ನೋಡಿದ್ರ ಮೇಡಮ್ ನಾನ್ ನಿಜವಾಗ್ಲೂ ಕಳ್ಳಾಗಿದ್ರೆ ನಿಮ್ ಬ್ಯಾಗ್ ಅಲ್ಲಿರೋ ದುಃಖದಿದೆ ಬಿಡ್ದಿದ್ನ ಕದಿದ್ರೆ ಆಗ ನೀವು ಪೊಲೀಸಿಗೆ ಕಾಲ್ ಮಾಡಿದ್ರಲ್ಲಿ ಒಂದ್ ನ್ಯಾಯ ಇದೆ ನಿಮ್ ಬ್ಯಾಗ್ ಅಲ್ಲಿರೋ ದುಡ್ಡು ಹೋಗ್ಲಿ ಒಂದ್ ಕರ್ಚಿಫು ಒಂದ್ ಹೇರ್ ಪಿನ್ನು ಕದ್ದಿಲ್ಲ ಅಂದ್ಮೇಲೆ ಪೊಲೀಸ್ ಕೇಳಿಸಲ್ಲ ಯಾಕೆ ಮೇಡಮ್ ಆಫ್ಟರ್ ಆಲ್ ಇಟ್ಸ್ ಅ ಬ್ಯಾಗ್ ಶಟ್ ಅಪ್ ಆಫ್ಟರ್ ಆಲ್ ನಿಜ ನಿನ್ನಂತವನ್ಗೆ ಈ ಬ್ಯಾಗು ಈ ಬ್ಯಾಗ್ ಅಲ್ಲಿರೋ ದುಡ್ಡು ಎಲ್ಲ ಆಫ್ಟರ್ ಆಲ್ ಆದ್ರೆ ನನಗ್ ಗೊತ್ತು ಇದ್ರಲ್ಲಿರೋದು ಬರೀ ದುಡ್ಡಲ್ಲ ನನ್ ಶ್ರಮ ಗೌರವ ಸ್ವಾಭಿಮಾನ ಅಂತ ಒಂದ್ ಸೆಕೆಂಡ್ ಅಲ್ಲಿ ಕದ್ಕೊಂಡು ಹೋಗೋ ನಿನ್ನಂತವನ್ಗೆ ಶ್ರಮದ ಬೆಲೆ ಏನು ಅಂತ ಹೇಗ್ ಗೊತ್ತಾಗುತ್ತೆ ಹೇಳು ಮೇಡಮ್ ಮೇಡಮ್ ಯಾವ್ದಾದ್ರು ಒಂದ್ ಆಂಗಲ್ ಇಂದ ನನ್ ಕಳ್ಳನ್ ತರ ಕಾಣಿಸ್ತೀನ ಮೇಡಮ್ ಅದೇ ನನ್ಗೂ ಅರ್ಥ ಆಗ್ತಿಲ್ಲ ನಿನ್ ಏನು ಕದ್ದಿಲ್ಲ ಅಂದ್ಮೇಲೆ ನನ್ ಬ್ಯಾಗ್ ಯಾಕೆ ಕಿತ್ಕೊಂಡು ಹೋದೆ ಫ್ರೆಂಡ್ಸ್ ಜೊತೆ ಒಂದ್ ಚಾಲೆಂಜ್ ಕಟ್ಟಿದ್ದೆ ಇವತ್ ನನ್ ಹಣೆ ಬರ ಸರಿ ಇರ್ಲಿಲ್ಲ ಸೋತದೆ ಅದಕ್ಕೆ ಒಂಟಿಯಾಗಿರೋ ನಿಮ್ಮನ್ ತೋರಿಸಿ ಬ್ಯಾಗ್ ಕದ್ದು ಸ್ವಲ್ಪ ತಾಟಾಡ್ಸಿ ಆಮೇಲೆ ವಾಪಸ್ ಮಾಡು ಅಂತ ಟಾಸ್ಕ್ ಕೊಟ್ಟೆ ಇಲ್ಲ ಇಲ್ಲ ಪಕ್ಕದ ರೋಡಲ್ಲಿ ನಿಂತಿದ್ದಾರೆ ಮೇಡಮ್ ನೀವು ಬನ್ನಿ ನನ್ ಜೊತೆಗೆ ಅವ್ರ ಹತ್ರನೇ ಸತ್ಯ ಏನು ಅಂತ ಬಾಯ್ ಬಿಡಿಸ್ತೀನಿ ನೀವು ಬನ್ನಿ ಮೇಡಮ್ ನಿಮ್ಗೆಲ್ಲ ಗೊತ್ತಾಗುತ್ತೆ ನೀವು ಬನ್ನಿ ಹೇಳ್ತೀನಿ ಸರಿ ನಡಿ ಇಂಥ ಟಾಸ್ಕ್ ಕೊಟ್ಟಿರೋ ನಿನ್ ಫ್ರೆಂಡ್ಸ್ ಯಾರು ಅಂತ ನಾನು ನೋಡೇ ಬಿಡ್ತೀನಿ ಎಲ್ಲಿ ನಿನ್ ಫ್ರೆಂಡ್ಸ್ ಇಲ್ಲ ಇದಾರೆ ಮೇಡಮ್ ಒಂದೇ ಒಂದ್ ನಿಮಿಷ ವಿಜಯ್ ತೇಜಸ್ ಅಜಯ್ ತೇಜಸ್ ರವಿ ಎಲ್ಲೋದ್ರೂ ಟಾಸ್ಕ್ ಮುಗೀತು ಬರ್ರೋ ಹಲೋ ನಿನ್ ಓವರ್ ಆಕ್ಟಿಂಗ್ ನ ನಿಲ್ಸ್ತೀಯ ಸ್ವಲ್ಪ ಇಲ್ಲ ಮೇಡಮ್ ಅದು ಏನದು ನಿನ್ ಫ್ರೆಂಡ್ಸ್ ಕೈ ಕೊಟ್ರ ಮೇಡಮ್ ಇಲ್ಲ 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 ಮೇಡಮ್ ಇಲ್ಲ ಇಲ್ಲ ಇದಾರೆ ಒಂದ್ 5 ನಿಮಿಷ ಟೈಮ್ ಕೊಡಿ ತಕೋ ನಿನ್ ಕಿ ನನಗ್ ಟೈಮ್ ಆಯ್ತು ನಾನು ಹೊರಡ್ತಾ ಇದೀನಿ ಮೇಡಮ್ 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 ಅಂದ್ರೆ ನೀವು ನನ್ನ ಕ್ಷಮಿಸಿಲ್ವಾ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಗೊತ್ತು ನೀವು ಪೊಲೀಸಿಗೆ ಕರೀತೀರಿ ಅದೆಲ್ಲ ಯಾಕೆ ಬೇಡ ಬಿಡಿ ಆಟೋ ಆಟೋ ಅಯ್ಯೋ 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 ಎಂತ ದುರಂತ ಆಗೋಯ್ತು ಗುರು ಅನ್ಯಾಯವಾಗಿ ಒಂದು ಸುಂದರವಾಗಿರೋ ಹುಡುಗಿ ಮುಂದೆ ಕಳ್ಳ ಅನಿಸ್ಕೊಂಡ್ಬಿಟ್ಟೆ ಅತ್ತೆ ಅದಿತಿ ಮದ್ವೆ ಆಗಿದ ತಕ್ಷಣ ನಮ್ ಕಾದಂಬರಿಗೂನು ಒಂದ್ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬಿಡೋಣ ಅವಳಿಗೆ ಮದ್ವೆ ಮಾಡಿ ನಾವು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೋಬೇಕಾ ಕಾದಂಬರಿ ಇಡೀ ಮನೆ ಜವಾಬ್ದಾರಿ ತಗೊಂಡಿದ್ದಾಳೆ ಅವಳಿಗೂ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಇಡೀ ಮನೆ ಜವಾಬ್ದಾರಿ ತಗೊಳ್ಳೋರು ಯಾರು ಅದಕ್ಕೆ ಸದ್ಯಕ್ಕೆ ಕಾದಂಬರಿ ಮದ್ವೆ ಮಾಡೋ ಯೋಚನೆ ನನಗಿಲ್ಲ
ಅವಳಿಗೂ ಮದುವೆ ಮಾಡ್ಕೊಳ್ಳೋ ಆಸೆ ಇಲ್ಲ ಅನ್ಸತ್ತೆ. ಇವತ್ತಲ್ಲ ನಾಳೆ ನಿನ್ನ ಗಂಡ ಈ ಮನೆ ಜವಾಬ್ದಾರಿ ತಗೊಳ್ತಾನೆ ಅನ್ನೋ ಒಂದು ಸಣ್ಣ ನಂಬಿಕೆ ನನಗಿದೆ. ಆಮೇಲೆ ಕಾದಂಬರಿಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡೋಣ. ಸರಿ ಅತ್ತೆ, ಸರಿ ಬಾ. ಹೌದಾ? ಹೇಗಿದ್ದಾಳೆ ಅವಳು? ಈ ಕೋಲ್ಡ್ ವೆದರಲ್ಲಿ ಅವಳಿಗೆ ಸ್ವಲ್ಪ ವೀಜಿಂಗ್ ಪ್ರಾಬ್ಲಮ್ ಇರುತ್ತೆ, ಹಾಗಂತ ಸ್ಟೀರಾಯ್ಡ್ ಕೊಡಬೇಡಿ. ಅವಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಟೇಕ್ ಕೇರ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾಂ, ಬಾಯ್, ಗುಡ್ ನೈಟ್. ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಅವಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತಿದ್ದಾನೆ. ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಇವನು? ಅಕ್ಕಪಕ್ಕದ ಬೀದಿಲಿ ಕೆಲವೊಂದಷ್ಟು ಜನ ನಿನಗೆ ಗೊತ್ತಿರ್ತಾರಲ್ವಾ, ಅವ್ರಿಗೆಲ್ಲ ನೀನೇ ಹೇಳ್ಬಿಡ್ತೀಯಾ? ಕೆಲವ್ರೆ ಯಾಕೆ, ಎಲ್ಲರೂ ಗೊತ್ತಿರೋರೆ, ಅವ್ರಿಗೆ ಹೇಳ್ತೀನಿ ಬಿಡು ನಾನು. ಆದರೆ ಆ ಮಲ್ಲೇಶ್ವರಮು ಅಲ್ಲೆಲ್ಲ ನನಗೆ ಹೋಗೋಕ್ಕಾಗಲ್ಲ ಕಣೆ, ಯಾಕೆಂದರೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ನನಗೆ ತುಂಬ ಕೆಲಸ ಇದೆ ಮನೇಲಿ. ನೀನು ಆಫೀಸಿಗೆ ಹೋಗ್ತಾ ಬರ್ತಾ ಒಂದಷ್ಟು ಕಾರ್ಡ್ ಕೊಟ್ಟು ಬಂದ್ಬಿಡು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ಹಲೋ. ಅಬ್ಬಾ, ಅಮ್ಮೋರ್ ಧ್ವನಿ ಕೇಳೋಕ್ಕೆ ಇಷ್ಟೊತ್ತು ಬೇಕಾಯ್ತು. ಎಷ್ಟೊತ್ತಿಂದ ಫೋನ್ ರಿಂಗ್ ಆಗ್ತಿದೆ, ಕಾಲ್ ಪಿಕ್ ಮಾಡದೇ ಇರೋದನ್ನ ನೋಡಿ ನಮ್ಮ ಹುಡುಗಿ ನಿದ್ದೆ ಮಾಡ್ಬಿಟ್ಲಾ ಅನ್ಕೊಂಡೆ. ಇಷ್ಟು ಬೇಗ ನಿದ್ದೆನಾ? ಇಲ್ಲಪ್ಪ, ಹೊರಗಡೆ ಕೂತು ಎಲ್ಲ ಊಟ ಮಾಡ್ತಿದ್ವಿ, ರೂಮಿಗೆ ಬಂದು ಫೋನ್ ರಿಸೀವ್ ಮಾಡೋಕ್ಕೆ ಲೇಟ್ ಆಯ್ತು. ಓಹೋ, ಫೋನ್ ಪಿಕ್ ಮಾಡೋಕೆ ರೂಮಿಗೆ ಬರ್ಬೇಕಾ? ಅಲ್ಲೇ ಮಾತಾಡಿದ್ರೆ ಆಗಿರೋದು? ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಮನೆಯವರೆಲ್ಲ ಇದ್ರೆ ನಂಗೊಂಥರ ಆಗಲ್ವಾ? ಹೌದಾ, ಹಾಗೆಲ್ಲ ಆಗತ್ತಾ? ಆದ್ರೆ ಒಂಥರ ಆಗುವಂತದ್ದೆಲ್ಲ ಏನಪ್ಪ ಮಾತಾಡ್ತೀನಿ ನನ್ನ ಹತ್ರ? ಬೇಡ, ಸುಮ್ನೆ ಇರಿ ಭರತ್. ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಹೇಳು. ಹಲೋ, ಹಲೋ, ಹಲೋ ಸರ್, ಹಲೋ, ಏನಾಯ್ತು ಸರ್? ಹಲೋ ಸರ್, ಏನಾಯ್ತು ಸರ್? ಹಲೋ, ಹೊರಡಿ ಸರ್, ದಿನ ಇದ್ದಿದ್ದೆ ವೈಂದು. ಸರ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಸರ್, ದಿನ ಬಾರಿ ಬಂದು ಕಂಠ ಪೂರ್ತಿ ಕುಡಿತಾನೆ, ಬಿಲ್ ಕಟ್ಟಕ್ ದುಡ್ಡಿಲ್ದೆ ಹೀಗೆ ಹೀಗೆ ರೋಡಲ್ಲಿ ಬಿದ್ದು ಡೌ ಮಾಡ್ತಾನೆ ಸರ್. ಹಲೋ, ಹಲೋ, ಜಾಸ್ತಿ ಮಾತಾಡಿದ್ರೆ ಹೊಡೆಯಕ್ಕೆ ಬರ್ತಾನೆ, ಎರಡೇಟ್ ಕೊಟ್ರೆ ಸರಿ ಆಗ್ತಾನೆ ಸರ್. ಬೇಡ, ದಯವಿಟ್ಟು ಯಾರು ಕೈ ಎತ್ಬೇಡಿ, ಮೊದ್ಲು ಇವರನ್ನ ಒಳಗಡೆ ಕರ್ಕೊಂಡು ಹೋಗೋಣ, ಬನ್ನಿ ಸರ್. ಬಾಬ, ನೀವ ಇಲ್ಲೇನ್ ಮಾಡ್ತಿದ್ದೀರಾ? ಅಲ್ಲಿರುವುದು ರಬ್ಬರೆ, ಇಲ್ಲಿ ಬಂದೆ ಸುಬ್ಬರೆ. ಹೇಳಿ ಹೇಳಿ. ಅಲ್ಲ, ಈ ತರ ರಸ್ತೆಯಲ್ಲಿ ಬಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ. ನೋಡಿ, ಇವ್ರ ಬಿಲ್ ಎಷ್ಟಾಗಿದೆ ಅಂತ ಹೇಳಿ ನಾನ್ ಕ್ಲಿಯರ್ ಮಾಡ್ತೀನಿ ಸರ್. ಕಳೆದ ಮೂರ್ ದಿನದಿಂದ ಬಿಲ್ ಕೊಟ್ಟಿಲ್ಲ ಸರ್, ಟೋಟಲ್ ಆಗಿ ಅವ್ರ ಬಿಲ್ 2,300 ಆಗಿದೆ ಸರ್. ತಗೊಳ್ಳಿ ಸರ್. ಯಾಕ್ರ ಬಿಲ್ಲು ಬಿಲ್ಲು ಅಂತ ಸಾಯ್ತೀರಾ? ತಗೊಳ್ಳಿ, ಬಿಲ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ ಓಕೆ, ಬಾಬಾ ನಡೀರಿ, ಮನೆಗೆ ಹೋಗೋಣ. ಕಾದಂಬರಿ, ಹಾ, ಇಲ್ಲಿ ನೋಡೆ, ಈ ಹೇರ್ ಸ್ಟೈಲ್ ಸೂಟ್ ಆಗತ್ತ ನಂಗೆ? ತೋರ್ಸು. ಇಲ್ಲ ಕಣೆ, ಈಗ ಈ ಫ್ರೀ ಹೇರ್ಸ್ ಟ್ರೆಂಡ್ ಎಲ್ಲ ಹೊರಟೋಗಿದೆ, ಏನಿದ್ರು ಜಡೆ ನೀಟಾಗಿ ಕಟ್ಟಿದ್ರೆ ಚೆನ್ನಾಗ್ ಕಾಣತ್ತೆ. ನಿನಗೂ ಅದೇ ಚೆನ್ನಾಗ್ ಕಾಣಿಸುತ್ತೆ, ಯಾವಾಗ್ಲೂ ಫ್ರೀ ಹೇರ್ಸ್ ಬಿಟ್ಟಿರ್ತಿಯಲ್ವಾ, ಅದಕ್ಕೆ ಹಾಗ ಅನ್ಸುತ್ತೆ. ಹೌದು ಅದಿತಿ, ಕಾದಂಬರಿ ಹೇಳ್ತಿರೋದು ಸರಿ ಇದೆ. ನಾನ್ ಸರಿತಾ ಮದ್ವೆಗೆ ಹೋದಾಗ ಅವಳು ಇದೇ ತರಾನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು, ತುಂಬಾ ಚೆನ್ನಾಗ್ ಕಾಣ್ತಿದ್ಲು. ನೀನು ಟ್ರೈ ಮಾಡ್, ಚೆನ್ನಾಗ್ ಕಾಣ್ತೀಯ. ಸರಿ ಅದ್ಕೆ.
ಅತ್ತೆ, ಹೊರಗಡೆ ಗಾಡಿ ಸೌಂಡ್ ಆಯ್ತು, ಯಾರೋ ಬಂದ್ರು ಅನ್ಸುತ್ತೆ. ನಮ್ಮನೆಗೆ ಯಾರು ಬರ್ತಾರೆ? ನಿನ್ ಗಂಡ ಕುಡ್ಕೊಂಡು ಎಲ್ಲೋ ಬಿದ್ದಿರ್ಬೇಕು. ಅವನನ್ ಮನೆವರೆಗೂ ಡ್ರಾಪ್ ಮಾಡಕ್ಕೆ ಅವನ್ ಬಾರ್ ಫ್ರೆಂಡ್ಸ್ ಬಂದಿರ್ತಾರೆ. ಹೋಗ್ ನೋಡು. ಸರಿ ಅತ್ತೆ. ಭವ ಭವ, ಮನೆ ಬಂತು. ನಿಧಾನ. ನಾನ್ ಮನೆಗೆ ಹೋಗ್ತಾ ಇದ್ದೆ. ಆನ್ ದ ವೇ ಇವ್ರನ್ನ ನೋಡ್ದೆ. ಹೇಗಿದ್ರು ಮನೆ ಹತ್ರನೇ ಇದೆಯಲ್ಲ, ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದೆ. ಕೆಟ್ಟಿದ್ದಕ್ಕೆ ಕರ್ಕೊಂಡು ಹೋಗೆ. ಬದಲಿದ್ಯಾ ಇಲ್ಲ ಇದೆಯಾ? ಹೊಟ್ಟೆ ತುಂಬಾ ಇಷ್ಟವಾಗ್ತಿದೆ, ಬಾ ಊಟ. ನನ್ ಹೊಟ್ಟೆ ಉರ್ಸಕ್ಕೆ ಹುಟ್ಟಿದ್ಯಾ ನೀನು? ನಡಿ ಕರ್ಕೊಂಡು. ಭರತ್, ಭರತ್ ಯಾಕಿಲ್ಲ ನಿಂತಿದ್ದೀರಾ? ಒಳಗ್ ಬನ್ನಿ. ಇಲ್ಲ ಪರವಾಗಿಲ್ಲ, ಲೇಟ್ ಆಗಿದೆ. ಬನ್ನಿ ಭರತ್, ನೀವು ಬನ್ನಿ. ಸುದೀಪ್, ಈ ಬೆಳ್ದಿಂಗ್ ನೋಡ್ತಾ ಇದ್ರೆ ನಿಂಗೆ ಏನನ್ಸುತ್ತ? ಈ ಬೆಳ್ದಿಂಗ್ಳನ್ನ ನೋಡ್ತಾ ಇದ್ರೆ ಇವತ್ತು ಫುಲ್ ಮೂನ್ ಡೇ ಅಂತ ಅನ್ನಿಸ್ತಾ ಇದೆ. ನಿನಗೆ ಬಿಸ್ನೆಸ್ ಮಾಡಿ ಮಾಡಿ ಈ ಲೈಫ್ ಎಂಜಾಯ್ ಮಾಡೋದೇ ಮರ್ತು ಹೋಗಿದೆ ಅಲ್ವಾ? ಈ ಬೆಳ್ದಿಂಗ್ಳು ನೋಡ್ತಾ ಇದ್ರೆ ನಿನಗೆ ಬೆಳ್ದಿಂಗ್ಳು ಊಟ ಮಾಡ್ಬೇಕು ಅಂತ ಅನ್ಸಲ್ವೇನ? ಬಂದ ನೋಡಿ, ನಿಮ್ಮ ದೋಸ್ತ, ಅವನಿಗೆ ಹೊತ್ತಿಲ್ಲ ಗೊತ್ತಿಲ್ಲ, ಯಾವ ಜವಾಬ್ದಾರಿ ಬರುತ್ತೋ ಏನೋ. ಜವಾಬ್ದಾರಿ ತಾನೇನಾ ಬರುತ್ತೆ ಬಿಡ. ಯುವರಾಜ್ ಸಿಂಗ್ ಫಿಫ್ತ್ ಡೌನ್ ಬಂದರು ಮ್ಯಾಚ್ ಗೆಲ್ಲಿಸ್ಲಿಲ್ವಾ? ಹಂಗೆ ಇವನು ಜವಾಬ್ದಾರಿ ಅಂತ ತಗೊಂಡ್ರೆ ನಿನಗಿಂತ ಫುಲ್ ಸಕ್ಸಸ್ ಆಗ್ತಾನೆ ನೋಡ್ತಾ ಇರು. ಹಾಯ್ ಡ್ಯಾಡ್. ಹಾಯ್ ಡ್ಯೂಡ್. ಎಷ್ಟೋ ಗಂಟೆ? ಎಷ್ಟೊತ್ತು ಮನೆ ಬರೋದು? 8 ಫ್ಯಾಕ್ಟ್ರಿ ದೊಡ್ಡ ಓನರ್ ಇವನು. ಇವನೇ 8 ಗಂಟೆ ಒಳಗಡೆ ಮನೆ ಸೇರ್ಕೋತಾನೆ. ಊರೂರು ಅಲಿತೀಯ. ನಿನಗೇನು ಹೊತ್ತಕ್ಕೆ ಮುಂಚೆ ಮನೆಗೆ ಬರಕ್ಕೆ ದಾಡಿ? ಅಯ್ಯೋ, ತಾತ ಅವರು ಸೀರಿಯಸ್ ಲುಕ್ ಅಲ್ಲಿ ಇದಾರೆ. ಭಯ ಆಗ್ತಿದೆ. ಡಡಿ ಡಡಿ ಭಯ ಆಗ್ತಿದೆ. ಡಡಿ ಡಡಿ ಭಯ ಆಗ್ತಿದೆ. ಹಂಗೆ ಹೇಳ್ತೀನಿ ಅನ್ಕೊಂಡ? ನೋ ವೇ. ಈ ಕ್ಯೂಟ್ ಫೇಸ್ಗೆ ಆ ಸೀರಿಯಸ್ ಲುಕ್ ಮ್ಯಾಚೇ ಆಗಲ್ಲ. ಇನ್ನೊಂದ್ಸಲ ಟ್ರೈ ಮಾಡೋಕ್ಕೂ ಹೋಗ್ಬೇಡ, ಕೂತ್ಕೋ. ಅಲ್ಲ ನಾಣಿ, ನೀನೇ ಹೇಳು. 8 ಗಂಟೆಗೆ ಮನೆಗೆ ಬರಕ್ಕೆ ನಾನೇನು ಹುಡುಗಿನ? ಗಂಡು ನಾಣಿ, ಗಂಡು. ಹೌದಪ್ಪ, ನೀನು ಗಂಡುಗಲಿ ಕುಮಾರರಾಮನೇ. ಆದ್ರೆ ಲೈಫಲ್ಲಿ ನಿನಗೊಂದು ಗೋಲ್ ಅನ್ನೋದೇ ಇಲ್ವಲ್ಲಪ್ಪ, ಅದೇ ನಮ್ಗೆ ಬೇಜಾರು. ಅಯ್ಯ, ಗೋಲು ಅನ್ನೋ ಗೋಳು ನಮ್ಗೆ ಯಾಕೆ ಡಡಿ? ನೀನೇ ಬೇಜಾರು ಮಾಡಿಟ್ಟಿದ್ಯಲ್ಲ, ಅಷ್ಟು ಸಾಕು ನನಗೆ. ಇವನಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನೋ ಅದು ನಿನ್ ನಿರ್ಧಾರ? ನನ್ನ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಕೂಡ ನನ್ನ ಮಗನಿಗೆ ಕೊಡಬಾರದು ಅಂತ ಡಿಸೈಡ್ ಮಾಡಿದ್ದೀನಿ. ಈ ತರ ಹುಚ್ಚು ಹುಚ್ಚು ನಿರ್ಧಾರ ಎಲ್ಲ ತಗೋಬೇಡ ನೀನು.
ಮತ್ತಿನ್ನೇನಪ್ಪ, ಎಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಬಿಸ್ನೆಸ್ ವಹಿಸ್ಕೊಂಡು ಡಬಲ್ ಸಕ್ಸಸ್ ಕಾಣ್ತಿದ್ದಾರೆ, ಇವನು ನೋಡಿದ್ರೆ ಇಷ್ಟೇ ಸಾಕು ಅಂತಿದ್ದಾನಲ್ಲಪ್ಪ. ಇವನು ದುಡ್ಡು ಸಂಪಾದನೆ ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಪ್ಯಾಷನ್ ಅಂತ ಬೇಡುವ. ಏ, ಇನ್ನು ಹುಡುಗಾಟದ ವಯಸ್ಸು ಕಣೋ, ಅದಕ್ಕೆ ಹಂಗಾರ್ತಾನೆ? ಒಂದು ಜವಾಬ್ದಾರಿ ಅಂತ ತಗೊಂಡ್ರೆ ನಿನ್ನ ಬಿಸ್ನೆಸ್ನ ಓವರ್ಟೇಕ್ ಮಾಡಿ ಈಗ ನೀನ್ ಬರೀ 8-10 ಫ್ಯಾಕ್ಟ್ರಿ ಬ್ರಾಂಚ್ ಮಾತ್ರ ಮಾಡಿದೀಯಾ, ಇವನು ಒಟ್ಟಿಗೆ 20 ಬ್ರಾಂಚ್ ಮಾಡಿ ಬಿಸಾಕ್ತಾನೆ ನೋಡ್ತಾ ಇರೋ. ಅಷ್ಟಾದ್ರೆ ನನಗೂ ಸಂತೋಷನೆಪ್ಪ. ನೋಡು ಸನ್ನಿ, ನಿನ್ ವಯಸ್ಸಿದೆಯಲ್ಲ, ಇದು ದುಡಿಯೋ ವಯಸ್ಕಣೋ. ಅವಕಾಶ ತಾನಾಗಿ ಹುಡುಕೊಂಡು ಬರಲ್ಲ, ನಾವೇ ಅವಕಾಶನ ಕ್ರಿಯೇಟ್ ಮಾಡಬೇಕು. ನೋಡು, ನೀನು ನನ್ನ ಫ್ಯಾಕ್ಟ್ರಿನೇ ನೋಡ್ಕೊ ಅಂತ ನಾನೇನು ಒತ್ತಾಯ ಮಾಡಲ್ಲ. ಅಪ್ಪನೇ ಟಾಲದ ಮರ ಅಂತ ಅದ್ರ ಸುತ್ತ ಸುತ್ತು ಅಂತಾನು ಹೇಳಲ್ಲ. ಏನಾದ್ರೂ ಬಿಸ್ನೆಸ್ ಮಾಡೋ, ಒಟ್ಟಿನಲ್ಲಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು. ನೋಡು, ದುಡಿದೆ ಇರೋ ಗಂಡಸನ್ನ ಈ ಸಮಾಜ ಗೌರವದಿಂದ ನೋಡಲ್ಲ. ನಿಂಗೆ ಯಾವ ಕೆಲಸ ಇಷ್ಟನೋ ಅದನ್ನ ಮಾಡು. ಏನ್ ಬಿಸ್ನೆಸ್ ಮಾಡ್ತೀಯೋ, ಅದಕ್ಕೆಷ್ಟು ಬಂಡವಾಳ ಬೇಕೋ ಅದನ್ನ ನನ್ನ ಹತ್ರ ಕೇಳು, ನಾನು ಅರೇಂಜ್ ಮಾಡ್ತೀನಿ. ಓಕೆ ಸರಿ ಡ್ಯಾಡ್, ನಂಗೊಂದು 2 ಇಯರ್ಸ್ ಟೈಮ್ ಕೊಟ್ಬಿಡಿ, ಅಲ್ಲಿವರೆಗೂ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡಿ. ಎಸ್. ಹೆಂಗೆ ನನ್ನ ಮೊಮ್ಮಗ ಲಾಸ್ಟ್ ಬಾಲಲ್ಲಿ ಸಿಕ್ಸರ್ ಹೊಡೆದ್ಬಿಟ್ಟ, ಬಾ ಮನೆ ಒಳಗಡೆ ಕುತ್ಕೊಂಡು ಬೆಳೆದಿಂಗ್ಳು ಊಟ ಮಾಡೋಣ. ಏನಾಗಿದೆಯೋ ನಿನಗೆ ಅಲ್ವೋ, ಅವನು ನಿನ್ ತಂಗಿನ ಮದ್ವೆ ಆಗೋ ಹುಡುಗ. ನಿನ್ನ ಹಾಳ ಚಟ ಇಷ್ಟು ದಿನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಿಭಾಯಿಸ್ಕೊಂಡು ಬಂದ್ವಿ, ಆದ್ರೆ ಈಗ ನೀನೇ ಅದನ್ನ ಬಟಾ ಬೈಲ್ ಮಾಡಿ ನಮಗೂ ಮುಜುಗುರ ಆಗೋ ಹಾಗೆ ಮಾಡಿಬಿಟ್ಟೆ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀಯಾ? ಯಾಕೋ ಹೀಗ ಆಡ್ತಿದೀಯ ಅಲ್ವೋ, ನೀನ್ ಹೀಗೆ ಇದ್ರೆ ಹೊರಗಿನವ್ರು ಇರ್ಲಿ ಮನೆಯವರು ಯಾರು ನಿನಗೆ ಬೆಲೆ ಕೊಡಲ್ಲ, ಗೊತ್ತಾಯ್ತಾ? ಅತ್ತೆ, ನಿಮ್ಮಪ್ಪ ಅಂತೂ ಮನೆಯಲ್ಲಿಲ್ಲ, ನೀನಾದ್ರೂ ಮನೆ ಜವಾಬ್ದಾರಿ ಹೊತ್ಕೋತೀಯ ಅನ್ಕೊಂಡಿದ್ದೆ. ಆ ಪುಟ್ಟ ಹುಡುಗಿ ಹಗಲು ರಾತ್ರಿ ದುಡಿದು ನಮ್ಮನ್ನ ಸಾಕ್ತಾ ಇದ್ದಾಳೆ, ಈಗ್ಲೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೋ? ಅವಳು ಮದ್ವೆ ಮಾಡ್ಕೊಂಡು ಹೋದ್ರೆ ಈ ಮನೆ ಗತಿ ಏನು? ಹಾ, ಯಾರು ನೋಡ್ಕೋತಾರೆ ಈ ಮನೇನ? ಸ್ವಲ್ಪ ಅಲ್ಲ, ಭರತ್ ಅಣ್ಣನ್ ನೋಡಿ ನಿಮಗ್ ಬೇಜಾರಾಯ್ತಾ? ಬೇಜಾರ್ ಯಾಕೆ, ಹಾಗೇನಿಲ್ಲ. ನಿಜವಾಗ್ಲು? ಸತ್ಯವಾಗ್ಲು? ಹಾ ಭರತ್, ನಿಮ್ಗೆ ಹೇಳೋದನ್ನೇ ಮರ್ತಿದ್ದೆ. ಇವತ್ತಷ್ಟೇ ತಗೊಂಡಿದ್ದ ಏರ್ ಕೂಲರ್ ಯಾಕ್ ಗೊತ್ತಾ? ನಿಮ್ಗೋಸ್ಕರ. ಏನು, ನನಗೋಸ್ಕರನ? ಏನ್ ತಮಾಷೆ ಮಾಡ್ತಿದ್ಯಾ? ನಾನ್ ಯಾಕೆ ತಮಾಷೆ ಮಾಡ್ಲಿ? ನೀವು ಮನೆಗ್ ಬಂದಾಗೆಲ್ಲ ಸೆಕೆ ಅಂತ ಒದ್ದಾಡೋದ್ ನೋಡಿ ನನಗ್ ಸಂಕಟ ಆಗ್ತಿತ್ತು, ಅದಕ್ಕೆ ಆರ್ಡರ್ ಮಾಡ್ದೆ. ಹುಚ್ಚುಡ್ಗಿ ಅಲ್ಲ, ಇದಕ್ಕೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನನ್ನ ಹತ್ರ ಎಲ್ಲಿರುತ್ತೆ, ನಾನು ಕೆಲ್ಸಕ್ಕೆ ಹೋಗ್ತೀನ. ನಂಗೆ ಕೆಲ್ಸ ಗಿಲ್ಸ ಅಂದ್ರೆ ಮೊದ್ಲೇ ಆಗಲ್ಲ, ನಂಗೇನಿದ್ರು ಗೃಹಿಣಿಯಾಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅದೆಲ್ಲ ಸರಿ, ಈ ಏರ್ ಕೂಲರ್ ಹೇಗ್ ಬಂತು? ಆರ್ಡರ್ ಮಾಡಿದ್ ನಾನು, ದುಡ್ಡು ಕೊಟ್ಟಿದ್ ಕಾದಂಬರಿ. ಅಲ್ಲ ಚಿನ್ನ, ನನಗೋಸ್ಕರ ಇದನ್ ಯಾಕ್ ತರೋಕ್ ಹೋದೆ? ಪಾಪ ಕಾದಂಬರಿಗೂ ಕಷ್ಟ ಆಗತ್ತಲ್ವಾ? ಹೋಗಿ ಬರತ್ ನೀವು, ನಾನೆಷ್ಟು ಆಸೆ ಪಟ್ಟು ಇದನ್ನ ತಗೊಂಡ್ ಬಂದಿದ್ದೆ, ನೀವ್ ನೋಡಿದ್ರೆ ಏನೇನೋ ಹೇಳ್ತೀರಾ. ಹಾಗಲ್ಲ ಚಿನ್ನ, ಅರ್ಥ ಮಾಡ್ಕೋ, ನಿಮ್ಮಣ್ಣನು ಏನೂ ದುಡಿತಾ ಇಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಈ ಮನೆಯಲ್ಲಿ ಕಾದಂಬರಿ ಒಬ್ಳೆ ದುಡಿತಾ ಇದ್ದಾಳೆ, ಅಂದ್ರೆ ಎಲ್ಲ ನಿಭಾಯಿಸೋದು ಎಷ್ಟು ಕಷ್ಟ ಆಗಲ್ಲ ಅವಳಿಗೆ. ಪಾಪ ಈಗ ಈ ಮದ್ವೆ ಖರ್ಚೆಲ್ಲ ಅವಳೇ ನೋಡ್ಕೋಬೇಕಲ್ವಾ? ಮದ್ವೆ ಖರ್ಚು ಅಂತ ಜಾಸ್ತಿ ಏನಿದೆ, ಎಲ್ಲ ನೀವೇ ನೋಡ್ಕೋತಿದ್ದೀರಾ. ಓಕೆ, ಈಗ ಈ ಚರ್ಚೆ ಸಾಕು, ನಾಳೆ ನಾನು ನಿಮ್ಗೆ ನನ್ ಮದ್ವೆಲಿ ಉಟ್ಕೊಳ್ಳೋ ಸೀರೆ ಫೋಟೋ ಕಳಿಸ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ತರದ ಡ್ರೆಸ್ ತಗೋಬೇಕು ನೀವು. ಓಕೆ ಓಕೆ ಚಿನ್ನ, ಓಕೆ.
ಯಾರು ಪಕ್ಕದ ಮನೆಯವ್ರು ಬಂದು ಹಾಕ್ತಾರ ಹಾಕಲೇ ದೊಡ್ಡದಾಗಿ ನಿಂತ್ಕೊಂಡ್ಬಿಟ್ಲ. ನೋಡಿ ರೇವತಿ, ನಾನು ಇಷ್ಟು ಮಾತಾಡ್ತಿದ್ರು ಇವನ್ ತಲೆಗೆ ಹಾಕೋತಾ ಇಲ್ಲ. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಇವನ್ಗೆ? ಇದು ಆಂಜನೇಯ ಸ್ವಾಮಿ ತಾಯ್ತ. ಇದನ್ನ ಬಲಗೈ ಕಟ್ಕೊಂಡ್ರೆ ನಿನ್ ಮೇಲೆ ಯಾರ ದೃಷ್ಟಿನೂ ಬೀಳಲ್ಲ ಕಣೋ. ಇದನ್ನ ಅವನ್ ಬಲಗೈ ಕಟ್ಬಿಡೆ. ಅಮ್ಮ, ನೀನು ತಾಯ್ತ ಕಟ್ಟಿನ ಇವನು ಸರಿ ಹೋಗ್ತಾನೆ ಅನ್ನೋದಾಗಿದ್ರೆ ಇವನು ಯಾವತ್ತೋ ಸರಿ ಹೋಗ್ಬೇಕಾಗಿತ್ತು. ಇದನ್ನ ಅವನಿಗೆ ಕಟ್ಟಿ ನಿನಗಿರೋ ನಂಬಿಕೆಗೆ ಯಾಕೆ ಅವಮಾನ ಮಾಡ್ಕೋತಿದ್ಯಾ? ಅಮ್ಮ, ಗಂಡ್ಮಗುನೇ ಬೇಕು ಅಂತ ಅಪ್ಪ ಅಮ್ಮ ಯಾಕೆ ಆಸೆ ಪಡ್ತಾರೆ ಗೊತ್ತಾ? ಮುಂದೆ ಅವನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆದ್ರೆ ಅವನು ದಾರಿ ತಪ್ಪಿದ ಮಗ ಆಗ್ತಾನೆ ಅಂತ ಯಾರಿಗ್ ಗೊತ್ತಿರುತ್ತೆ ಹೇಳು? ಕೆಲಸ ಮಾಡೋದಿರ್ಲಿ, ಕೊನೆ ಪಕ್ಷ ಮನೆ ಜನಕ್ಕೆ ನೆಮ್ಮದಿಯಾಗಿರೋದಕ್ಕೂ ಬಿಡಲ್ಲ ಅಂದ್ರೆ ಯಾರು ಕೆಲಸ ಕೊಟ್ಟಿಲ್ಲ ಅಂದ್ರೆ ಅದತ್ತಪ್ಪ. ನಿಧಾನಕ್ಕೆ ಮಾತಾಡು, ಅಳಿಯಂದ್ರಿದ್ದಾರೆ. ಹೋದ ತಕ್ಷಣ ತಾಂಬೂಲ ಇಟ್ಟು ಕೆಲಸ ಕೊಡೋದಿಕ್ಕೆ ಕೆಲ್ಸನ ಯಾರು ಮಾರಾಟಕ್ಕೆ ಇಟ್ಟಿಲ್ಲ. ಸ್ವಾಭಿಮಾನದಿಂದ ಬದುಕ್ಬೇಕು ಅಂತಿರೋರು ಕಡಲೆಕಾಯಿ ಮಾರಾದ್ರೂ ಬದುಕ್ತಾರೆ, ಕಸ ಗುಡಿಸಿ ಆದ್ರೂ ಬದುಕ್ತಾರೆ. ನನಗೆ ಯಾರು ಕೆಲಸ ಕೊಟ್ಟಿಲ್ಲ ಅಂತ ಹೀಗೆ ಮನೆಯಲ್ಲಿ ಕುಡಿತಾ ಬಿದ್ದಿಲ್ಲ. ನೀನೊಬ್ಳೆ ಕೆಲಸ ಪಡೆದ ದಿಮಾಗಲ್ವಾ ನಿನಗೆ? ಇರ್ಲಿ, ನನಗೂ ಟೈಮ್ ಬರುತ್ತೆ, ಅವಾಗ ಮಾತಾಡ್ತೀನಿ. ಊಟ ಮಾಡ್ಕೊಂಡು ಹೋಗು. ಈ ಬರ ಲೆಬ್ಜಾಗಿ ಊಟ ಮಾಡಕ್ಕಾದ್ರೆ ಯಾರು ಬಿಡ್ತಾರೆ? ಈ ಮನೇಲಿ ಇದ್ರಷ್ಟು ಬಿಟ್ರೆಷ್ಟು? ನಿಂತ್ಕೊಳ್ಳಿ ಬಾವ. ನೋಡಿ, ನಾನು ಇನ್ಮೇಲೆ ಈ ಮನೆ ಸದಸ್ಯನಾಗ್ತೀನಿ ಅನ್ನೋ ಸಲಹೆಯಲ್ಲಿ ಒಂದು ಮಾತು ಹೇಳ್ತೀನಿ. ಈ ಕುರ್ತಾ ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ಈ ಮನೆ ಜನರ ನೆಮ್ಮದಿಯೆಲ್ಲ ಹಾಳು ಮಾಡ್ತಾ ಇದೆ. ಅಲ್ಲ, ಒಬ್ಬಳು ಹೆಣ್ಮಗಳು ಇಷ್ಟೆಲ್ಲ ಜವಾಬ್ದಾರಿ ತಗೋತಿದ್ದಾಳೆ ಅಂದಮೇಲೆ ಈ ಮನೆ ಮಗ ನೀವು, ಚೂರು ಪಾರಾದರೂ ಜವಾಬ್ದಾರಿ ತಗೋಬೇಕಲ್ವಾ? ನನಗೆ ಬುದ್ಧಿವಾದ ಹೇಳಕ್ ಬರ್ತ್ಯಾ? ಇದು ನನ್ನ ತಗಿನ ಮದ್ವೆನೇ ಆಗಿಲ್ಲ, ಆಗ್ಲೇ ಇಷ್ಟೆಲ್ಲ ಮಾತಾಡ್ತೀಯಾ ಅಣ್ಣ? ಏನೋ ಅಧಿಕಾರ ಇದೆ ನಿಮಗೆ. ನನ್ನ ತಪ್ಪು ತಿಳ್ಕೊಬೇಡಿ, ಜವಾಬ್ದಾರಿ ತಿಳ್ಸೋಕೆ ಅಧಿಕಾರ ಬೇಕಂತಿಲ್ಲ, ಕನ್ಸರ್ನ್ ಇದ್ರೆ ಸಾಕು. ನೀವು ಸರಿದಾರಿಗೆ ಬಂದ್ರೆ ನಮ್ಗೆಲ್ರಿಗೂ ಅದೇ ಖುಷಿ ಅಲ್ವಾ? ಅಂದ್ರೆ ಸರಿ ಇಲ್ಲ ಅಂತನಾ? ಯಾರೋ ನೀನು ಇಷ್ಟೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಇದ್ರೆ ನನ್ನನ್ನು ಸರಿ ಇಲ್ಲ ಅಂತೀಯ? ಈ ರಮೇಶನ್ನ, ಈ ರಮೇಶನ್ನ ವೈಕುಂಠ ಎಂಥ ಕೆಲಸ ಮಾಡಿದ್ಯೋ, ತಲೆಗಿಲಿ ಕೆಟ್ಟಿದ್ಯಾ ನಿನಗೆ? ಇವರು ಈ ಮನೆ ಹಳಿ ಆಗೋರು, ಅವ್ರ ಮೇಲೆ ಕೈ ಮಾಡ್ತೀಯೇನೋ? ಮನೆ ಹಾಳ ಏನೋ ನೀನು. ಇವ್ರು ಏನಾಗ್ಬೇಕು ಅಂತ ಗೊತ್ತಾ ನಿನಗೆ? ಇವ್ರು ನಿನ್ ಭಾವ ಕಣ್. ಭರತ್, ಭರತ್ ಭಾವ, ಭರತ್ ಭಾವ.
ಭರತ್, ಭರತ್ ನನ್ ಮಾತ್ ಕೇಳಿ ಭರತ್. ಭಾವಾ ಪ್ಲೀಸ್ ಭಾವಾ ಪ್ಲೀಸ್ ಭರತ್ ಮಾತಾಡಿ ಭರತ್ ಭಾವಾ ಪ್ಲೀಸ್ ಭರತ್ ಭರತ್.